मुख्यमंत्री संपुटदल्लू कूड़ा यारू इल्ल राज्यद जन संकष्टदल्लिद्दारे इंत संदर्भदल्लि दिन देहलियल्लि बीडु बिट्टिद्रु नम्म राज्यद मुख्यमंत्री पुण्यानो एनंत हेळबेकु गोत्तिल्ल ई विचारक्के संबंधपट्टंते जनने डिसाइड माड्तारे थैंक यू सो मच निम्मेल्ल डीटेल्स गागि इन्न हळे बेरु होस चिगुरंते क्याबिनेट आगबेकु अंत अरग ज्ञानेंद्र अवरु तम्म अभिप्रायवन्नु व्यक्तपडिसिद्दारे इदुवरेगू नानु 4 बारी शासकनागिद्देने मंत्री स्थानक्के शासक अरग ज्ञानेंद्र ಒತ್ತಡವನ್ನು ಹಾಕಿದ್ದಾರೆ ಸಹಜವಾಗಿ ಆಸೆ ಇರುತ್ತೆ ಅದರಲ್ಲೂ ಸೀನಿಯರ್ ಲೀಡರ್ ಬೇಳೆ ಅರಗ ಜ್ಞಾನೇಂದ್ರ ಅವರು ಯಾಕೆಂದ್ರೆ ಇದುವರೆಗೂ 9 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅರಗ ಜ್ಞಾನೇಂದ್ರ ಅದರಲ್ಲಿ 4 ಬಾರಿ ಗೆದ್ದಿದ್ದಾರೆ ಸಹಜವಾಗಿ ಆ ಒಂದು ಆಸೆ ಇದ್ದೇ ಇರುತ್ತೆ ಈ ಹಿಂದೆ ನನಗೆ ವಂಚನೆ ಆಗಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ವಂಚನೆ ಆದಾಗ ಬೊಮ್ಮಾಯಿಗೂ ಕೂಡ ಬೇಸರವಿತ್ತು ಆ ವಿಚಾರದಲ್ಲಿ ತೀರ್ಥಹಳ್ಳಿ ಶಾಸಕರಾಗಿರುವಂತ ಅರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಪೆಷಲಿ ಶಿವಮೊಗ್ಗ ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರು ಘಟಾನುಘಟಿ ಅನ್ನೋದಕ್ಕಿಂತ ನಮ್ಮ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ನಂಬರ್ 1 ನಾಯಕ ಯಡಿಯೂರಪ್ಪನವರು ಅದರ ನೆಕ್ಸ್ಟ್ ಅಂದ್ರೆ ಈಶ್ವರಪ್ಪನವರನ್ನ ಪರಿಗಣಿಸಲಾಗುತ್ತೆ ಸೋ ಹೀಗಾಗಿ ಅವರಿಬ್ಬರು ಕೂಡ ಅದೇ ಜಿಲ್ಲೆಯವರಾಗಿರುವಂತ ಹಿನ್ನೆಲೆಯಲ್ಲಿ ಈ ಕ್ಷಣದವರೆಗೂ ಕೂಡ ಅವರಿಗೆ ಒಂದು ಸಚಿವ ಸ್ಥಾನ ಅನ್ನುವಂತದ್ದು ಮರೀಚಿಕೆ ಆಗೇ ಇತ್ತು ಆದ್ರೆ ಈಗ ಯಡಿಯೂರಪ್ಪನವರು ಇಲ್ಲ ಸೋ ಹೀಗಾಗಿ ಶಿವಮೊಗ್ಗ ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ನನ್ನನ್ನ ಪರಿಗಣಿಸಲೇಬೇಕು ಅಂತ ಅರಗ ಜ್ಞಾನೇಂದ್ರ ಅವರು ಒತ್ತಾಯವನ್ನು ಮಾಡಿದ್ದಾರೆ ನ್ಯೂಸ್ 18 ಜೊತೆ ಮಾತನಾಡಿರುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನರುಚ್ಚರಿಸಿದ್ದಾರೆ ದೆಹಲಿಯಲ್ಲಿ ಸಂಪುಟ ರಚನೆ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆನ ಮಾಡುತ್ತಿದ್ದಾರೆ ಇದರ ನಡುವೆ ಸಾಕಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಡಿಯೂರಪ್ಪ ಆಗಿರಬಹುದು ಮುಖ್ಯಮಂತ್ರಿ ಬೊಮ್ಮಾಯಿ ಆಗಿರಬಹುದು ಎಲ್ಲರೂ ಕೂಡ ಮೀಟ್ ಮಾಡುತ್ತಿದ್ದಾರೆ ಪ್ರಮುಖವಾಗಿ ಪ್ರಬಲವಾಗಿ ಆಕಾಂಕ್ಷಿ ಆಗಿರತಕ್ಕಂತ ತೀರ್ಥಹಳ್ಳಿ ಶಾಸಕರು ಆಗಿರತಕ್ಕಂತ ಅರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಪ್ರಮುಖವಾಗಿ ಈಗಾಗಲೇ ಸಂಪುಟ ರಚನೆ ಯಾವಾಗ ಅನ್ನುವಂತದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ಶಾಸಕರು ಕೂಡ ಸಾಕಷ್ಟು ಆಕಾಂಕ್ಷಿಗಳು ದಂಡೆ ಯಡಿಯೂರಪ್ಪನ ಆಗಲಿ ಎಲ್ಲರೂ ಕೂಡ ಮೀಟ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನೀವು ಕೂಡ ಪ್ರಬಲವಾದಂತ ಆಕಾಂಕ್ಷಿ ಯಾಕೆ ನಿಮಗೆ ಸಚಿವ ಸ್ಥಾನ ಈ ಸರಿ ಕೊಡಬೇಕು ಅನ್ನುವಂತದ್ದು ಸರ್ ಸರ್ ಒಂದು ಎಲ್ಲರೂ ಕೂಡ ಶಾಸಕರೆಲ್ಲ ಭೇಟಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಅರ್ಥ ಇದೆ ಯಾಕಂದ್ರೆ ಎಲ್ಲಾ ಶಾಸಕರಿಗೂ ನನಗೆ ಅವಕಾಶ ಸಿಕ್ಕಿದ್ರೆ ಒಂದು ಮಂತ್ರಿ ಆಗಬೇಕು ಅನ್ನುವಂತದ್ದು ಸಹಜವಾಗಿ ಎಲ್ಲರಿಗೂ ಇರ್ತದೆ ಎಲ್ಲರನ್ನು ಮಂತ್ರಿ ಮಾಡಲಿಕ್ಕೆ ಆಗೋದಿಲ್ಲ ಆಯ್ದ ಕೆಲವರನ್ನು ಮಾಡ್ತಾರೆ ಏ ಕಮಾಂಡ್ ನಾವೆಲ್ಲ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ ನಾನು 4ನೇ ಸಾರಿಗೆ ಎಂಎಲ್ಎ ಆಗಿದ್ದೀನಿ 9 ಸಾರಿ ಕಾಂಟೆಸ್ಟ್ ಮಾಡಿದ್ದೀನಿ 4 ಸಾರಿ ತಿರ್ತಳಿ ಕ್ಷೇತ್ರ ಜನ ನನ್ನ ಗೆಲ್ಸಿದ್ದಾರೆ ನನಗೆ ಇದುವರೆಗೂ ಆಗಬೇಕಾಗಿತ್ತು 4 ಸಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ತೀರ ಹಿಂಸೆ ಕೊಡಲಿಲ್ಲ ಈ ಸಂದರ್ಭದಲ್ಲಿ ಈ ಟೆನೂರ್ನ ಲಾಸ್ಟ್ 2 ವರ್ಷ ಇರುವಂತದ್ದು ಈಗ ನನ್ನಂತವನ್ನ ರೆಕಗ್ನೈಸ್ ಮಾಡಬೇಕು ಮಾಡುತ್ತೆ ಖಂಡಿತವಾಗಿ ಬೊಮ್ಮಾಯಿ ನನ್ನ ಆತ್ಮೀಯ ಮಿತ್ರರು ಹೀಗಾಗಿ ಅವರೆಲ್ಲರೂ ಕೂಡ ಹಿಂದೆ ನನಗೆ ಆಗಿರತಕ್ಕಂತ ವಂಚನೆಯ ಬಗ್ಗೆ ಬೇಸರ ಇದೆ ಮತ್ತು ನನ್ನನ್ನು ಮಾಡಿದ್ರೆ ಒಳ್ಳೆಯದಾಗ್ತದೆ ಅನ್ನುವಂತ ಕಲ್ಪನೆ ಕೂಡ ಇದೆ ನಂಬಿಕೆ ಇದೆ ವಿಶ್ವಾಸ ಇದೆ ನಮ್ಮ ಹಿರಿಯರು ನನ್ನನ್ನು ಈ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ಸರ್ಕಾರದಲ್ಲಿ ಬಳಕೆ ಮಾಡ್ಕೊಳ್ತಾರೆ ಅಂತ ಪಕ್ಷ ಬಲವರ್ಧನೆಗಾಗಿ ಮತ್ತೆ ಮುಂದಿನ ಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಎಲ್ಲೋ ಒಂದು ಕಡೆ ಹೊಸಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಚಿಂತನೆಯಾಗಿದೆ ಈ ನಡುವೆ ಸಚಿವ ಸ್ಥಾನ ಪಡ್ಕೊಂಡಂತವರೇನೆ ಸೀನಿಯರ್ಸ್ಗಳು ಮತ್ತೊಂದು ಸಾರಿ ಬೇಕು ಬೇಕು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರ್ ಇದು ಹೊಸಬರಿಗೆ ಅವಕಾಶ ತಪ್ಪಲ್ವಾ ಸರ್ ಇದು ಅನ್ನುವಂಥದ್ದು ಸಹಜ ಸರ್ ಜಗದೀಶ್ ಶೆಟ್ಟರ್ ಒಂದು ಮಾತು ಹೇಳಿದ್ರು ನಮ್ಮ ಲೀಡರ್ ಜಗದೀಶ್ ಶೆಟ್ಟರ್ ನಾನು ಎಲ್ಲ 94ರಲ್ಲಿ ಫಸ್ಟ್ ಟೈಮ್ ವಿಧಾನಸಭೆಗೆ ಗೆದ್ದು ಬಂದಂತವ ಬ್ಯಾಚ್ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ರು ನಾನು ಈ ಸಾರಿ ಇರೋದಿಲ್ಲ ಮತ್ತು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹಿರಿಯರು ಅದೇ ರೀತಿ ಉದಾರವಾಗಿ ಹೇಳಿದ್ರೆ ಒಳ್ಳೆಯದಾಗ್ತದೆ ಕೆಲವು ಹಿರಿಯರು ಅನಿವಾರ್ಯ ಅಲ್ಲಿ ಇರಬೇಕಾಗ್ತದೆ ಯಾಕಂದರೆ ವಿಧಾನಸಭೆಯಲ್ಲಿ ಮತ್ತು ಆಡಳಿತ ನಡೆಸೋದ್ರಲ್ಲಿ ಯಾರು ಚೆನ್ನಾಗಿ ಪಳಗಿದ್ದಾರೆ ಅವ್ರ ಸೇವೆ ಸ್ವಲ್ಪ ಅಗತ್ಯ ಇದೆ ಹಾಗಾಗಿ ಸಹಜ ಅಲ್ಲ ಅಂದರೆ ಒಂದು ಸಾರಿ ಅಧಿಕಾರದಲ್ಲಿದ್ದಾಗ ಅದರಿಂದ ಇಳಿಯೋದಕ್ಕೆ ಸಂಕಟ ಆಗ್ತದೆ ಯಡಿಯೂರಪ್ಪನವರಂಥವರು ದೊಡ್ಡ ಮನಸ್ಸು ಮಾಡಿ ಪಕ್ಷ ನನ್ನ ತಾಯಿ ಇದ್ದಾಗೆ ನಾನು ಅದಕ್ಕೆ ದ್ರೋಹ ಮಾಡೋದಿಲ್ಲ ಅಂತೇಳಿ ಹೇಳಿ ನಿಂತಿದ್ದಾರೆ ಮತ್ತು ಬಹಳ ಗಟ್ಟಿಯಾಗಿ ಅವರು ಮೊನ್ನೆ ದಿನ ಹೇಳಿದರು ವಾರಕ್ಕೆ ಒಂದು ಜಿಲ್ಲೆಗೆ ನಾನು ಭೇಟಿ ಕೊಡ್ತೀನಿ ಅಂತ ಇದು ನಮ್ಮೆಲ್ಲರಿಗೂ ಅನುಕರಣೀಯ ಅಂತ ಕಾಣಿಸುತ್ತೆ ನಮ್ಮೊಬ್ಬ ಲೀಡರ್ ಈ ರೀತಿ ಹೇಳಿದಾಗ ಸಾಮಾನ್ಯ ಕಾರ್ಯಕರ್ತರು ಅವರ ಕೆಳಗಡೆ ಇರತಕ್ಕಂಥ ಸೆಕೆಂಡ್ ಲೈನ್ ಲೀಡರ್ಸು ಇದರ ಬಗ್ಗೆ 10 ಸಾರಿ ಯೋಚನೆ ಮಾಡಬೇಕು ಒಂದು ಸರ್ಕಾರದಲ್ಲಿ ಒಂದು ಹೊಸ ಸಂಚಲನ ನಿರ್ಮಾಣ ಆಗುತ್ತೆ ಜನಕ್ಕೆ ಒಳ್ಳೆಯದಾಗ್ತದೆ ಎಲ್ಲೂ ಹಂಗಂತೇಳಿ ಹೇಳಿ ಎಲ್ಲರೂ ಹೊಸಬರನ್ನೇ ತುಂಬೋದಲ್ಲ ಹಳೆ ಬೇರು ಹೊಸ ಚಿಗುರು ಎಲ್ಲವೂ ಇದ್ದರೆ ಅದೊಂದು ಸೊಬಗಾಗ್ತದೆ ಚೆನ್ನಾಗಾಗ್ತದೆ
ಈ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತವೆ. ಈ ಒಂದು ವಿಚಾರವಾಗಿ ಬರೋದಾದ್ರೆ ನಿಮ್ಮ ಜಿಲ್ಲೆಯಲ್ಲೇ ಸರ್ ಪ್ರಮುಖವಾಗಿ ಯಡಿಯೂರಪ್ಪನವರು ಇಷ್ಟು ದಿನ ಇದ್ರು ಮುಖ್ಯಮಂತ್ರಿ ಆಗಿದ್ರು, ಅದು ಅಭಿವೃದ್ಧಿ ಆಗಿದೆ, ಮತ್ತೆ ಈಗ ಅಧಿಕಾರ ಈಗ ಬೇರೆಯವ್ರು ಕೊಟ್ಟಿದ್ದಾರೆ, ಈಗ ಈಶ್ವರಪ್ಪ ಮಂತ್ರಿ ಆಗಿದ್ದಂಥವ್ರು ಈಗ ಮತ್ತೊಂದ್ಸರಿ ಮಂತ್ರಿ ಆಗಬೇಕು ಅನ್ನುವಂಥದ್ದಾಗಿದೆ. ಇದೇ ರೀತಿ ಆದರೆ ಸೀನಿಯರ್ಸ್ಗಳು ಪ್ರಮುಖವಾಗಿ ನೀವಿದ್ದೀರಿ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಬೇರೆ ಬೇರೆ ಶಾಸಕರು ಇದ್ದಾರೆ, ಹೀಗೆ ಪಕ್ಷದ ಶಾಸಕರು ಕಿರಿಯರು ಕೂಡ ಇದ್ದಾರೆ ಪ್ರಮುಖವಾಗಿ, ನೀವು ಕೂಡ ಸೀನಿಯರ್ ಇದ್ದೀರಿ, ನಿಮಗೆ ಕೈ ತಪ್ಪುತ್ತೆ ಅನ್ನೋ ಅನ್ಸಲ್ವ ಸರ್ ಇವರಿಂದ ಅಂತ ಈಗ ಈಶ್ವರಪ್ಪ ಅವರು ಕೇಳ್ತಾ ಇರೋದ್ರಿಂದಾಗಿ? ಇಲ್ಲ, ಈಶ್ವರಪ್ಪನವರು ಇರೋದ್ರಿಂದ ನನ್ನ ಕೈ ತಪ್ತದೆ ಅಂತ ನನಗೇನಿಲ್ಲ. ಈಶ್ವರಪ್ಪನವರು ಇರೋದು ಇಲ್ಲದೇ ಇರೋದು ನನ್ನನ್ನು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳೋಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಏನಿಲ್ಲ. ನನ್ನನ್ನು ಈ ಸರಿ ಅನಿವಾರ್ಯವಾಗಿ ತಗೊಳ್ಳಲೇಬೇಕಾಗಿದೆ. ಸಂಘಟನೆ, RSS ಇವೆಲ್ಲದರಲ್ಲೂ ಕೂಡ ಎಲ್ಲರ ಒಟ್ಟಾರೆ ಅಭಿಪ್ರಾಯ ನನ್ನ ಬಗ್ಗೆ ಇದೆ, ಹಾಗೆ ಖಂಡಿತವಾಗೂ ತಗೊಳ್ತಾರೆ. ಈ ಒಂದು ವಿಚಾರವಾಗಿ, ಮಂತ್ರಿ ವಿಚಾರವಾಗಿ ಯಡಿಯೂರಪ್ಪನವರು ನಿಮ್ಗೆ ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಏನು ಮಾತನ್ನು ಹೇಳಿದ್ದಾರೆ, ಮತ್ತೆ ಒಂದು ವೇಳೆ ಈಗಿನ ಕ್ಯಾಬಿನೆಟ್ಅಲ್ಲಿ ನಿಮಗೆ ಸಚಿವ ಸ್ಥಾನ ಕೈ ತಪ್ಪಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಿಲುವು ಏನಾಗಿರುತ್ತೆ ಅನ್ನೋದು? ಏನು ಸಿಗದೇ ಇದ್ರೆ ಏನು ಮಾಡ್ತೀಯ ಅಂತ ಕೇಳಿದ್ರೆ, ಮಾಡೋದೇನಿದೆ, ನಾನು ಇದುವರೆಗೂ ನಡ್ಕೊಂಡಂಗೆ ನಡ್ಕೊಳ್ತೇನೆ. ನನ್ನ ಪಕ್ಷಕ್ಕೆ ನನಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು, ಈ ಸಿದ್ಧಾಂತದಲ್ಲಿ ಬಂದವರು ನಾವು. ಇದಿಷ್ಟು ಅರಗ ಜ್ಞಾನೇಂದ್ರ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ GB, News18 ಕನ್ನಡ, ಬೆಂಗಳೂರು.